ಹಾಯ್ ಹೆಲೋ, ನಮಸ್ಕಾರ ಎಲ್ರಿಗೂ. ಮನೆಮದ್ದು ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮಾನಸ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂತಲೇ ಹೇಳಬಹುದಲ್ವಾ. ಮೊಬೈಲ್ ಫೋನ್ ಇಡೀ ದಿನ ನಮ್ಮ ಕೈಯಲ್ಲಿ ಇರಲೇಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅದನ್ನು ನೋಡೋಕ್ಕೆ ಶುರು ಮಾಡಿದರೆ, ಊಟ ಮಾಡುವಾಗ, ಈವನ್ ಕೆಲವೊಬ್ಬರು ಟಾಯ್ಲೆಟ್ಗೆ ಹೋಗುವಾಗ ಕೂಡ ಮೊಬೈಲ್ ಫೋನ್ ಇರಲೇಬೇಕು. ಆದರೆ ಊಟ ಮಾಡುವಾಗ ನಾವು ಫೋನನ್ನು, ಮೊಬೈಲ್ ಫೋನನ್ನು ಅತಿಯಾಗಿ ಬಳಸೋದು ನಮಗೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ನಾವು ಊಟ ಮಾಡುವಾಗ ಫೋನನ್ನು ಅತಿಯಾಗಿ ಯೂಸ್ ಮಾಡೋದ್ರಿಂದ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಊಟ ಮಾಡುವಾಗ ಫೋನನ್ನು ಬಳಸೋದ್ರಿಂದ ಏನಾಗುತ್ತೆ, ನಮಗೆ ಊಟದ ಕಡೆ ಇರುವಂತಹ ಕಾನ್ಸಂಟ್ರೇಷನ್ ತಪ್ಪಿ ಹೋಗುತ್ತೆ. ಇದರಿಂದಾಗಿ ನಾವು ಕೆಲವೊಂದು ಸರಿ ಅತಿಯಾಗಿ ತಿಂತೀವಿ, ನಮ್ಮ ಹೊಟ್ಟೆಗೆ ಬೇಕಾಗೋದಕ್ಕಿಂತ ಜಾಸ್ತಿಯಾಗಿನೇ ತಿಂತೀವಿ. ಇದರಿಂದಾಗಿ ದೇಹದಲ್ಲಿ ಅನಗತ್ಯವಾದ ಕೊಬ್ಬು ಶೇಖರಣೆ ಆಗೋದಕ್ಕೆ ಶುರುವಾಗುತ್ತೆ. ಬೊಜ್ಜಿನ ಸಮಸ್ಯೆ ಕೂಡ ಶುರುವಾಗಬಹುದು. ಇನ್ನು ನಾರ್ಮಲಾಗಿ ಏನಾಗುತ್ತೆ, ನಾವು ಊಟ ಮಾಡುವಾಗ ನಾವು ಕೈಯಿಂದ ತೆಗೆದು ಬಾಯಿಗೆ ಹಾಕುವಾಗ ಅದಕ್ಕೆ ಸಂಬಂಧಿಸಿದಂತಹ ಸಂಕೇತಗಳು ಅಥವಾ ಸಂದೇಶಗಳು ನಮ್ಮ ಮೆದುಳಿಗೆ ಹೋಗ್ತಾ ಇರ್ತವೆ. ಸೊ ಆ ಥರ ಇರುವಾಗ ನಾವು ಇನ್ ಬಿಟ್ವೀನ್ ಮೊಬೈಲ್ ಫೋನನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮೆದುಳು ಡೈವರ್ಟ್ ಆಗುತ್ತೆ. ಒಂದು ಕಡೆಯಿಂದ ಮೊಬೈಲ್ ಫೋನನ್ನು ನೋಡ್ತೀವಿ, ಇನ್ನೊಂದು ಕಡೆಯಿಂದ ಊಟ ಮಾಡ್ತೀವಿ. ಸೊ ಇದರಿಂದಾಗಿ ಕೂಡ ನಮ್ಮ ಮೆದುಳಿನ ಕಾರ್ಯ ಸರಾಗವಾಗಿ ಆಗೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ನಾವು ಫೋನನ್ನು ಬಳಸೋದ್ರಿಂದ ಊಟ ಮಾಡುವಾಗ ಅಥವಾ ತಿನ್ನುವಾಗ ಜೀರ್ಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಶುರುವಾಗಬಹುದು, ಡೈಜೆಷನ್ ಕರೆಕ್ಟ್ ಆಗದೇ ಇರಬಹುದು. ಯಾಕೆ ಅಂತ ಹೇಳಿದರೆ, ನಾವು ಏನು ತಿಂತೀವಿ ಅಥವಾ ಎಷ್ಟು ತಿಂತೀವಿ ಅನ್ನೋದು ಕೂಡ ನಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ, ನಾವು ಫೋನಿನ ಬಗ್ಗೆನೇ ಆಲೋಚನೆ ಮಾಡ್ತಾ ಇರೋದ್ರಿಂದ. ಸೊ ಇದು ಕೂಡ ನಮಗೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಶುರು ಆಗೋದಕ್ಕೆ ಒಂದು ಕಾರಣ ಆಗಬಹುದು. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಹೇಳಲೇಬೇಕು ಅಂತ ಹೇಳಿದರೆ, ನಾವು ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ತೃಪ್ತಿ ಅನ್ನೋದು ಇರಬೇಕಾಗತ್ತೆ ಅಲ್ವಾ. ನಾವು ಊಟ ಮಾಡುವಾಗ ಮೊಬೈಲ್ ಫೋನನ್ನು ನೋಡೋದ್ರಿಂದ ಏನಾಗುತ್ತೆ, ನಾವು ಏನು ತಿಂದ್ವಿ ಅದು ನಮಗೆ ಖುಷಿ ಆಯಿತಾ ಇಷ್ಟ ಆಯಿತಾ ಏನೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಇದರಿಂದಾಗಿ ನಾವು ತಿನ್ನಂತಹ ಆಹಾರ ಕೂಡ ನಮಗೆ ಅಷ್ಟೊಂದು ತೃಪ್ತಿ ಕೊಡೋದಿಲ್ಲ ಅಂತಲೇ ಹೇಳಬಹುದು. ಇನ್ನು ನಾವು ಮುಂಚೆ ಎಲ್ಲ ನೋಡ್ತಾ ಇದ್ವಿ ಅಲ್ವಾ, ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡೋದು ತುಂಬಾ ಚೆನ್ನಾಗಿರ್ತಾ ಇತ್ತು. ಆವಾಗ ಏನಾಗುತ್ತೆ, ನಮ್ಮ ಬಾಂಧವ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿಯವರ ಜೊತೆ. ಆದರೆ ಇವಾಗ ಎಲ್ಲರ ಕೈಯಲ್ಲೂ ಒಂದೊಂದು ಮೊಬೈಲ್ ಫೋನ್ ಇರುತ್ತೆ ಊಟ ಮಾಡುವಾಗ. ಸೊ ಈ ಥರ ಆದಾಗ ಏನಾಗುತ್ತೆ, ಫ್ಯಾಮಿಲಿ ಇಂಟ್ರ್ಯಾಕ್ಷನ್ ತುಂಬಾ ಕಡಿಮೆ ಆಗುತ್ತೆ, ಬಾಂಧವ್ಯ ಕೂಡ ಅಷ್ಟಾಗಿ ಇರೋದಿಲ್ಲ. ಇನ್ನೊಂದು ತುಂಬಾ ಮುಖ್ಯವಾದ ಪಾಯಿಂಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದರೆ, ನಾವು ಮೊಬೈಲ್ ಫೋನ್ ಅತಿಯಾಗಿ ಬಳಸಿದಾಗ ಅದರಿಂದ ಬರುವಂತಹ ವಿಕಿರಣಗಳು ಅಥವಾ ರೇಡಿಯೇಷನ್ಸಿಂದ ಕೂಡ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಶುರು ಆಗಬಹುದು. ಅದರಲ್ಲೂ ಎಸ್ಪೆಷಲಿ ಊಟ ಮಾಡುವಾಗ ಬಳಸೋದ್ರಿಂದ ಆ ರೇಡಿಯೇಷನ್ನಿಂದ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು, ಎಸ್ಪೆಷಲಿ ಜೀರ್ಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಶುರು ಆಗೋದಕ್ಕೆ ಇದೊಂದು ಮೇನ್ ರೀಸನ್ ಆಗಿರುತ್ತೆ. ನೋಡಿದ್ರಲ್ಲ, ಊಟ ಮಾಡುವಾಗ ಅಥವಾ ತಿನ್ನುವಾಗ ನಾವು ಮೊಬೈಲ್ ಫೋನನ್ನು ಬಳಸೋದು ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.